ಸೇತ್ ಬಂದ್ ಲಾರಿ ರಿಪೇರ್ ಮಾಡ್ಕೊಂಡ್ಬೋದವೆ ಹೋಯ್ತೀನಿ ಅಟ್ಟಿಗೆ. ಏ ಹೇಳಿದ್ರೆ ಅರ್ಥ ಆಗಲ್ವಾನೆ ನಿನ್ಗೆ? ಏನ್ ಕನ್ನಡ ಬರಲ್ವ ನಿನ್ಗೆ? ಹೇಳ್ತಾ ಇಲ್ವ ಟೂ ವೀಲರ್ ಮಾತ್ರ ರೆಡಿ ಮಾಡೋದು, ಟ್ರಕ್ ರೆಡಿ ಮಾಡಲ್ಲ. ಓ ಸರಿಗೆ ನೋಡಿ, ಹಿಂಗೆಲ್ಲ ಆಡಿದ್ರೆ ನೀನು ಲಾರಿ ಓಡಿಸೋ ರೆಪ್ಯುಟೇಷನ್ ನಿಂಗೆ ಗೊತ್ತಿಲ್ಲ, ಆಮೇಲೆ ಕ್ಯಾನ್ ಮಾಡ್ತೀನೋ ಗೊತ್ತಿಲ್ಲ ಮಗನೇ. ಕುಂತಿದಾಗ ಅವಳೆ ನನ್ ಮಗ ಇದ್ದಂಗಿದ್ದೆ, ನಿಂತ್ ಕಡಿಮೆ ನಮ್ಮ ಅಪ್ಪನ ತರ ಆಗ್ಬಿಟ್ಟಿದೆ. ಆದ್ರೂ ನಾನು ನೀನ್ ಎದ್ರಕೊಂಡ್ಬಿಡ್ತೀರಣ್ಣ, ಏನ ಇಷ್ಟು ಉದ್ದಕ್ಕಿದ್ರೆ ನೀನ್ ಏನ ಮಾಡ್ಕಂಡೆ ನೀನು? ಲೇ ನಾವು ಲಾರಿ ಓಡಿಸೋ ಕಡ್ಲೆ, ನಾವು ಲಾರಿ ಓಡಿಸೋರು. ಹೌದಾ? ನೀನ್ ಲಾರಿ ಓಡಿಸ್ತೀಯ ಅಂತ ಅಷ್ಟೊಂದ್ ಪೊಗರ ನಿನ್ಗೆ? ಆಯ್ತು, ಇವಾಗ ನಾನು ಏನಾದ್ರು ನಿನ್ಗೆ ಹಿಂಗ್ ಕಪಾಳ ಕೊಡಿದ್ರೆ ಏನ್ ಮಾಡ್ಕೊಂತೀಯ ನೀನು? ಈಗ ನಾನು ಏನಾದ್ರು ನಿನ್ಗೆ ಹಿಂಗ್ ಗಿಂಡ್ಬಿಟ್ರೆ ಏನ್ ಮಾಡ್ಕೊಂತೀಯ ನೀನು? ಈಗ ನಾನು ಏನಾದ್ರು ನಿನ್ಗೆ ಅಂತ ಕ್ಯಾಕರ್ಸ್ ಮಕ್ಕಳಿಗೆ ಏನ್ ಮಾಡ್ಕೊಂತೀಯ ನೀನು? ಅಲ್ಲ ನಾನು ಏನಾದ್ರು ನಿನ್ಗೆ ಇವಾಗ ಹಿಂಗ್ ತಳ್ಳಿಬಿಟ್ರೆ ಏನ್ ಮಾಡ್ಕೊಂತೀಯ ನೀನು? ಏನು ಮಾಡ್ಕೊಳ್ಳ ಕಣಿಯ, ಹಿಂಗೆ ವಾರ್ಡ್ ಬಂದು ತಪ್ಪಕತ್ತೀನಿ. ಇಷ್ಟೇ ನೋಡ, ಟ್ರಕ್ ಓಡಿಸೋರ್ದು ಪೊಗರು. ನೀ ಗಂಡ್ಸೆ ಅಲ್ಲ ಕಣ, ನೀ ಟ್ರಕ್ ಓಡಿಸೋನೆ ಅಲ್ಲ ಕಣ. ಅದೆಲ್ಲ ಬಿಟ್ಟಾಕು ನಿನ್ಗೆ ಟ್ರಕ್ ಓಡ್ಸಕ್ಕೆ ಬರಲ್ಲ ಕಣ. ಅಲ್ಲೇ ಕರೆಕ್ಟ್ ಆಗಿ ಹೊಡೆದೆ ಕಣ. ಅಲ್ಲೇ ಹೂಕಲ್ಲ, ನಂಗೆ ಟ್ರಕ್ ಓಡಿಸೋದು ಬರಕ್ಕೆ ಇಲ್ಲ. ನನ್ನ ಟ್ರಕ್ ಕೆಟ್ಟೋದಾಗ ನಾನು ಗ್ಯಾರೇಜ್ ಬಿಡ್ದಾಕ ಬಂದು ನಿಲ್ಲಿಸ್ತಿದ್ನಲ್ಲ, ಆರ್ ಕಿತ್ತನು ಕಣ. ಆ ಗ್ಯಾರೇಜ್ ಮೆಕ್ಯಾನಿಕ್ ಇರ್ತಾನಲ್ಲ, ಅವನ ಮ್ಯಾಗ ಹರಿಸ್ಬಿಟ್ಟೆ ನಿಲ್ಲಿಸ್ತಿದ್ದಿ. ಏಯ್ ತಡಕಲಲ್ಲೇ ಮಗನೇ, ಟ್ರಕ್ ತಕ ಬಂದು ನೀನು ಎದೆ ಮ್ಯಾಕ ಹರಿಸ್ಲಿಲ್ಲ, ನಾನು ನಮ್ಮ ಪುಣಿಯೇ. ಸುಮ್ಮನಮ್ಮ, ಏ ಸುಮ್ಮನೆ, ನಾ ಜೋಕ್ ಮಾಡಿದ್ದು ಗುರು. ಏಯ್ ಸುಮ್ಮನಿರ್ ಬೇಡ ಗುರು, ಹಿಂಗೋಗ್ಬಿಟ್ಟ ನಿಜವಾಗ್ಲೂ ಟ್ರಕ್ ತಗೊಂಡ್ಬಂದ್ಬಿಟ್ಟು ನನ್ ಮೇಲೆ ಹತ್ತಿಸ್ಬಿಟ್ರೆ ಏನ್ ಮಾಡೋಣ?